ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ ಗೆ ಸ್ವಾಗತ ನಾನು ಸಭಾ ಹಕೀಂ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಲಂಚ ಆರೋಪ ಕೇಸ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಸಿಐಡಿ 4 ಗಂಟೆಗಳ ಕಾಲ ಮಂಡ್ಯ ಕೃಷಿ ಅಧಿಕಾರಿಗಳ ವಿಚಾರಣೆ ಮೊಬೈಲ್ ಸೀಜ್ ಸೌಜನ್ಯ ಕೊಲೆ ಕೇಸ್ ನಿರಪರಾಧಿ ಮನೆಗೆ ಒಡನಾಡಿ ಸಂಸ್ಥೆ ಭೇಟಿ ಸಂತೋಷ್ ರಾವ್ ಕುಟುಂಬಕ್ಕೆ ಧೈರ್ಯ ತುಂಬಿದ ಸ್ಟ್ಯಾನ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಪಾಳು ಬಿದ್ದ ಮನೆಗೆ ಸುಣ್ಣ ಬಣ್ಣ ಸಂತೋಷ್ ರಾವ್ ತಂದೆ ಪಾದ ಪೂಜೆ ಮಾಡಿ ಸಾಂತ್ವನ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಹೊಸ ಮಾನದಂಡ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಸೂತ್ರ ಅನ್ವಯ ಪಕ್ಷ ಸಂಘಟನೆ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿದ್ರಷ್ಟೇ ಸ್ಥಾನಮಾನ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳು ಫುಲ್ ಅನುದಾನ ಸಿಗದೆ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಗೆ ಸಂಕಷ್ಟ ಒಟ್ಟು 144 ಕೋಟಿ ರೂಪಾಯಿ ಬಿಡುಗಡೆಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಲೆ ಮಾಡಿ 24 ಗಂಟೆಯಲ್ಲಿ ಆರೋಪಿ ಪತ್ತೆ ಮಾಡಿದ ಡಿಟೆಕ್ಟಿವ್ ಡಾಗ್ 8 ಕಿಲೋಮೀಟರ್ ಓಡಿ ಮನೆಗೆ ನುಗ್ಗಿ ಆರೋಪಿ ಪತ್ತೆ ಹಚ್ಚಿದ ತಾರಾ ದಾವಣಗೆರೆಯ ಕ್ರೈಮ್ ಡಾಗ್ ತಾರಾ ಕೆಲಸಕ್ಕೆ ಭಾರಿ ಮೆಚ್ಚುಗೆ